ಅಲ್ಲಿ ಒಂದು ದಿವಸ ಅರುಣೋದಯ ಕಾಲದಲ್ಲಿ ಅರುಣೋದಯಕ್ಕೆ ಎದ್ದು ಔಷಧಕ್ಕೆ ಹೊರಟನು. ಕ್ರೋಢರೂಪಿಯ ಕಂಡು ಕೂಡಿ ಮಾತನಾಡಿದ, ಇರುವುದಕ್ಕೆ ಸ್ಥಳವು ನಮಗೆ ಏರ್ಪಾಡಾಗಲೆಂದನು. 100 ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿಮಗೆಂದು ಪಾಕಪಕ್ವ ಮಾಡಲಿಕ್ಕೆ ಆಕೆ ಬಕುಳೆ ಬಂದಳು. ಭಾನುಕೋಟಿ ತೇಜನು ಬೇಟೆಯಾಡ ಹೊರಟನು. ಮಂಡೆ ಬಾಚಿ ಕೊಂಡೆ ಕಟ್ಟಿ ದುಂಡು ಮಲ್ಲಿಗೆ ಮುಡಿದನು. ಹಾರ ಪದಕ ಕೊರಳಿಗೆ ಹಾಣಿ ಹಣೆಗೆ ತಿರಕವಿಟ್ಟನು. ಅಂಗುಲಿಗೆ ಉಂಗುರ ರಂಗ ಶೃಂಗಾರವಾದನು. ಪಟ್ಟೆ ಉಟ್ಟು ಕಚ್ಚೆ ಕಟ್ಟಿ ಪೀತಾಂಬರವ ಹೊದ್ದನು. ಬಾಕು ಕತ್ತಿ ಉಡಿಯಲ್ಲಿ ಸಿಕ್ಕಿ ಜೋರು ಕಾಡಲಿ ಮೆಟ್ಟಿದ. ಕರದೆ ವೀಳ್ಯವನ್ನೇ ಪಿಡಿದು ಕನ್ನಡಿಯ ನುಡಿದ. ನೋಡಿದ ಕನಕಭೂಷಣವಾದ ಕುದುರೆಯ ಕಮಲ ನಾಭನು ಏರಿದ. ಕರಿಯ ಹಿಂದೆ ಹರಿಯು ಬರಲು ಕಾಂತೇಲೆಲ್ಲರೂ ಕಂಡರು. ಇದ್ದ ಆಕಾಶರಾಜನ ಪುತ್ರರಿಲ್ಲದೆ ಚಿಂತಿಸಿ ಪುತ್ರ ಕಾಮೆಟ್ಟಿ ಮಾಡಿ ಪದ್ಮಿನಿಯ ಪಡೆದನು. ಏನಾಯಿತು ಅಂತ ಹೇಳಿದ್ರೆ, ಈ ವೆಂಕಟೇಶ್ವರ ಒಮ್ಮೆ ಔಷಧಕ್ಕಿಂತ ನಸುಕೆ ಕಾಲ ಅರುಣೋದಯ ಕಾಲದಲ್ಲಿ ಹೊರಟಿದ್ದಾನೆ. ಹೊರಡ್ತಾ ಇರುವಾಗ ಏನಾಯಿತು ಅಂದರೆ, ಅಲ್ಲಿ ಸೀದಾ ಬಂದಿದ್ದಾನೆ. ಆ ಹುತ್ತದ ಹತ್ರ ಬಂದಾಗ ಅಲ್ಲಿ ಎಲ್ಲ ಬೇರೆ, ಯಾಕೆಂದರೆ ವರಾರೂಪಿ ಪರಮಾತ್ಮ ಅವನಿಗೆ ಸಹಚಾರಿ ಓಡಾಡ್ತಕ್ಕಂಥ ಸಜಾತೀಯವಾದ ಎಲ್ಲ ಶುಕ್ರಗಳು ಗರ್ಜನೆ ಮಾಡ್ತಾ, ಯಾರು ಯಾರು ಅಂತ ಗರ್ಜನೆ ಮಾಡ್ತಾ ಬಂದವಂತೆ. ಹೊತ್ತದಿಂದ ಹೊರಗೆ ಬಂದವನು ಕ್ಷೀರ ಹೂತದೊಳಗಾಗಿ ಮತ್ತೆ ಅಡಿಗೆ ಕೂತ್ಕೊಂಡ್ಬಿಡ್ತಾನೆ. ವೆಂಕಟೇಶ್ವರ ಲೀನೋಭವದ ಅಂತ ಆವಾಗ ಲೀನಾದದ್ದು ನೋಡಿ ಅಲ್ಲಿ ವರಾಹರೂಪಿ ಪರಮಾತ್ಮ ಮಾತ್ರ ಏನು ಮಾಡಿದ, ಓ ವೈಕುಂಠದಿಂದ ಬಂದಿದ್ದಾನೆ ಹರಿ ಶ್ರೀಪತಿ. ಆಗ ಧೈರ್ಯವನ್ನು ಮಾಡಿ ಅವನ ಹತ್ರ ಮಾತಾಡ್ತಾನೆ. ಸೋಪಿ ಶ್ವೇತಾವರಹಂತಂ ಜಾನನ್ ವಲ್ಮೀಕೃತಸ್ತದ ನೋಡ್ತಾ ಇದ್ದಾನೆ, ಮಾತಾಡಲು ಶುರು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಶ್ವೇತವರಹ ತಂ ಜಾನನ್ ವಲ್ಮೀಕೃತಸ್ತದ, ಆಗ ಪರಮಾತ್ಮನಷ್ಟೇ ಇವರು ಆ ವೆಂಕಟೇಶನ ವಿಷ್ಣು ಅಂತ ತಿಳ್ಕೊಂಡ. ಹಾಗೆ ವೆಂಕಟೇಶನು ಕೂಡ ಶ್ವೇತವರಹನನ್ನ ಆ ಸಾಕ್ಷಾತ್ ಪರಮಾತ್ಮ ಅಂತ ತಿಳ್ಕೊಂಡ. ಎರಡು ರೂಪಗಳು ವಲ್ಮೀಕದಿಂದೇ ನೋಡ್ತಾ ನೋಡ್ತಾ ಸೋತ್ಕಂಠ ಉತ್ಕಂಠಿತನಾಗಿ ಹೊರಗೆ ಬಂದುಬಿಟ್ರಂತೆ. ಆ ಹುತ್ತದಿಂದ ಹೊರಗೆ ಬಂದಿದ್ದಾನೆ, ಅನ್ಯೋನ್ಯ ನೋಡಿದ್ದಾರೆ. ಆಗ ಅವರಿಗೆ ನೋಡಿದಾಗ ಕಣ್ಣೀರು ಬಂದಿದೆ, ಆನಂದ ಅಷ್ಟು ಸುರಿಸಿದ್ದಾರೆ, ಇದು ವಿಡಂಬನೆ ಮಾಡ್ತಾ ಇದ್ದಾರೆ. ಆವಾಗ ಸಾಕ್ಷಾತ್ ರೂಪದಂದು ವಿರಾಜಿತು, ಪರಸ್ಪರ ಮಾತಾಡಿದ್ದಾರೆ, ಆವಾಗ ವಿಡಂಬನೆ ಮಾಡ್ತಾ ಇದ್ದಾರೆ. ಆವಾಗ ಬ್ರಹ್ಮಾದಿ ದೇವತೆ ಇದನ್ನು ನೋಡಿ ಆನಂದಪಟ್ಟಿ ಪುಷ್ಪವೃಷ್ಟಿ ಮಾಡಿದ್ದಾರೆ ಇವರಿಬ್ಬರು. ವರಾರೂಪಿ ಶ್ರೀನಿವಾಸ್ಯವರು ಮಾತು ಏನು, ಒಂದು ನಾಟಕ ಆಡ್ತಾ ಇದ್ದಾರೆ ಇವರು ಅಂತ. ಆವಾಗ ಅಲ್ಲಿ ಏನಾಯಿತು ಅಂದರೆ, ಆ ಸಂದರ್ಭದಲ್ಲಿ ಯಾಕಪ್ಪ ವೈಕುಂಠದಲ್ಲಿ ಇರುವುದು ಬಿಟ್ಟು ಇಲ್ಲಿ ಗುಡ್ಡಗಾಡಲು ಓಡಾಡ್ತಾ ಇದೆಯಾ, ಯಾಕಿಲ್ಲಿ ಬಂದು ಹೇಳು ಅಂತ ಹೇಳಿದಾಗ ಎಲ್ಲ ಏನು ಮಾಡೋದು, ಆ ಭೃಗು ಋಷಿಗಳು ಲಕ್ಷ್ಮೀ ಆಲಿಂಗನ ಮಾಡ್ತಕ್ಕಂಥ ಸ್ಥಳಕ್ಕೆ ಒದ್ದದ್ರಿಂದಾಗಿ ಅವಳಿಗೆ ತುಂಬ ಕೋಪ ಬಂದು ಅಸಮಾಧಾನದಿಂದ ಪ್ರೇಮ ಕಲಹವನ್ನು ಮಾಡಿ ನನ್ನ ಹೆಂಡತಿ ಕೊಲ್ಲಾಪುರಕ್ಕೆ ಹೋಗಿದ್ದಾಳೆ. ಹೆಂಡತಿ ಕಳ್ಕೊಂಡು ದುಃಖ ಬೇರೆ, ಅದಕ್ಕೆ ನಾನಿನ್ನು ಮನೆ ಗೃಹಿಣಿ ಇಲ್ಲದ ಮನೆ ಮನೆಯ ಹೆಂಡತಿ ಇಲ್ಲದಿದ್ದ ಮನೆ ಮನೆನಾ ಬಿಟ್ಟೆ, ಮನೆ ಬಿಟ್ಟ ವೈಕುಂಠ ಬಿಟ್ಬಿಟ್ಟೆ ಇಲ್ಲಿ ಬಂದೆ ನೋಡು. ತವ ದಕ್ಷಿಣೆ ನೀನಿರುವ ಬಲಭಾಗದಲ್ಲಿ ಹುತ್ತದಲ್ಲಿ ವಾಸ ಮಾಡ್ತಾ ಇದ್ದೇನಪ್ಪ, ಅದೇ ಸಂದರ್ಭದಲ್ಲಿ ನನಗೆ ಒಬ್ಬ ಗೋಪಾಲ ಬಂದು ಹೊಡಿಬೇಕೇ, ಹಸು ಹಾಲು ಸುರಿಸಿದ್ದಕ್ಕೆ ಅವನು ಪೆಟ್ಟನ್ನು ಹಸುಗೆ ಹೊಡಲಿಕ್ಕೆ ಹೋದಾಗ ನಾನು ಆ ಪೆಟ್ಟನ್ನು ತಿಂದೆ. ಆವಾಗ ಆ ಪೆಟ್ಟು ನನಗೆ ತುಂಬ ತೊಂದರೆ ಆಗ್ತಾ ಇದೆ, ಅದಕ್ಕೆ ಔಷಧಕ್ಕೋಸ್ಕರ ಎಲ್ಲ ಕಡೆಯಲ್ಲಿ ಓಡಾಡ್ತಾ ಇದ್ದೇನೆ. ಈಗ ನೀನು ದೈವ ವಶಾತ್ ಕಂಡಿದ್ಯಾ, ಅತ್ರೈವ ದಿವಸ ನೀತಿ ಸಂಕಲ್ಪವು ಮಮ ಬರ್ತದೆ, ನಾನು ಇಲ್ಲೇ ವಾಸ ಮಾಡಬೇಕೆಂದು ಅಂದ್ಕೊಂಡಿದ್ದೇನೆ. ಭೂವರಾಹ ನನಗೆ ಸೈಟ್ ಕೊಡು, ನೀನು ಭೂ ಧರಾಕಾಂತ ಭೂಮಿ ನಿನ್ನ ಕೈಯಲ್ಲಿದೆ, ಒಂದು ನಿವೇಶನ ಬೇಕು ಅಂತ ಕೇಳಿಕೊಂಡಾಗ ಸ್ಥಳಂ ದೇಹಿ ಅವನೀಕಾಂತ ಯಾವತ್ ಕಲಿಯುಗಂ ಭವೇತ್, ನಾನು ಇದನ್ನು ಲೀಸಿಗೆ ತಗೊಳ್ಬೇಕಂತಿದ್ದೆ, ಲೀಸಿಗೆ ತಗೊಂಡ ಕಲಿಯುಗ ಪರ್ಯಂತ ಮಾತ್ರ, ಯಾವಾಗಲೂ ಲೀಸಿಗೆ ತಗೊಳ್ಳಿ ಬಾಡಿಗೆ ತಗೊಳ್ಳಿ ನಿಜ ಮನೆ ಬೇಡ ಅಂತ ಹೇಳ್ತಾನೆ. ಕಲಿಯುಗ ತನಕ ಮಾತ್ರ, ಕಲಿಯುಗ ತನಕ ಮಾತ್ರ ಒಂದು ಪೀರಿಯಡ್ ಮಾಡಿದರೆ ಲೀಸ್ ಅಂತ ಅರ್ಥ ಅಲ್ವಾ,
ಲೀಸಿಕೊಡು ಅಂತ. ಹಾಗಾಗಿ ಮೊತ್ತ ಮೊದಲು ಲೀಸು ಈ ಪ್ರಜ್ಞೆ ಹುಟ್ಟಿಸಿದವನು ಯಾರು, ಈ ಕಲ್ಪನೆಯನ್ನು ಕಾನ್ಸೆಪ್ಟ್ ಹುಟ್ಟಿದವನು ಯಾರು, ಹುಟ್ಟಿಸಿದವನು ಎಲ್ಲದೂ ಈಗಿನವರು ಏನೇನು ಮಾಡ್ತಾರೆ ಅದೆಲ್ಲ ನಕಲು. ಪರಮಾತ್ಮ ಮಾಡಿದ್ದೇ ಮಾಡಿದ್ದು. ಕಲಿಯುಗ ಪರ್ಯಂತ ನನಗೆ ಬೇಕು ಸೈಟ್ ಅಂದ್ರೆ ಲೀಸಿ ತಗೊಳ್ಬೇಕು ಅಂತ ಹೀಗೆ ಮಾಡಿದ. ಆಗ ಸರಿಯಪ್ಪ ಅದೇನು ಹೌದು, ಆದರೆ ನನಗೆ ದುಡ್ಡು ಬೇಕಲ್ಲ. ಉವಾಚ ವಚನಂದೇವ ಸ್ಥಳಂ ಮೂಲ್ಯನ ಗೃಹ್ಯತಾ. ಆಗ ಅವನು ಸುಮ್ಮನೆ ಬಿಡ್ತಾನ, ಸರಿ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ, ದುಡ್ಡು ಕೊಡು ತಗೋ. ಆಗ ಹೇಳ್ತಾನೆ ಇವನ ಹತ್ರ ಎಲ್ಲಿ ದುಡ್ಡಿದ್ರೆ ಮೆಲ್ಲ ಮಾತಾಡಿ ಇಷ್ಟೇ ದುಡ್ಡು ನಾನು ಕೊಡೋದು, ದುಡ್ಡು ಗಿಡ್ಡು ಕೇಳಬೇಡ, ನಾನೀಗ ಕಾಂಚನ ಬ್ರಹ್ಮ ಅಲ್ಲ ನಿಶ್ಚಿಂಚನ ಬ್ರಹ್ಮ, ನನ್ನಲ್ಲಿ ಏನೂ ಇಲ್ಲ. ಮೆಲ್ಲಕ್ಕೆ ಮೆತ್ತಿಗೆ ಮಾತಾಡಿ ನೋಡಪ್ಪ ಇಷ್ಟು ದೊಡ್ಡ ಕ್ಷೇತ್ರ ಮುಂದೆ ಜನ ಬಹಳ ಬಂದು ಬರ್ತಾರೆ, ನನಗಿಂತ ಮೊದಲು ನಿನ್ನದ್ದೇ ದರ್ಶನ, ನಿನಗೆ ಪ್ರಥಮ ದರ್ಶನವನ್ನು ಕಲ್ಪಿಸ್ತೇನೆ. ಮತ್ತೆ ಪ್ರಥಮಂ ದರ್ಶನಂ ತೀರ್ಥಂ, ನಿನಗೆ ಅಭಿಷೇಕ ಮೊದಲು, ನೈವೇದ್ಯ ಕ್ಷೀರಾಭಿಷೇಕ ಪ್ರಥಮ ದರ್ಶನ, ಅಲ್ಲೇ ಪ್ರಥಮ ತೀರ್ಥ ನಿನ್ನದೇ ತಗೊಳ್ಬೇಕು, ನಿನಗೆ ಪ್ರಥಮ ನೈವೇದ್ಯ ನಿನಗೆ ಕ್ಷೀರಾಭಿಷೇಕ ಮೊದಲು, ಇಷ್ಟೇ ನಾನು ನಿನಗೆ ಅವಕಾಶ ಕಲ್ಪಿಸಿದ್ದು, ಇದನ್ನು ಒಪ್ಕೊಂಡ್ಬಿಟ್ಟು ನನಗೆ ಸೈಟ್ ಕೊಡು ಕೃಪೆ ಮಾಡು ಅಂತ ಹೇಳಿದಾಗ ಆವಾಗ ಅವನಿಗೆ ಎಷ್ಟು 100 ಪಾದ ಹೆಜ್ಜೆ ಸ್ಥಳ ಕೊಟ್ಬಿಟ್ಟು, 100 ಪಾದ ಹೆಜ್ಜೆ ಸ್ಥಳವನ್ನು ಕೊಟ್ಟ. ಪರಸ್ಪರ ಈ ರೀತಿಯಾಗಿ ಒಬ್ಬ ಸೈಟ್ ತಗೊಳ್ಳೋದು ಒಬ್ಬ ಕೊಡೋದು ಇದೆಲ್ಲ ಎಂತಂದ್ರೆ ಇದೆಲ್ಲ ನಾಟಕ ಅಲ್ವಾ, ಆ ನಾಟಕ ಇದನ್ನು ನೋಡಿ ದೇವತೆಗಳಿಗೆ ಬಹಳ ಸಂತೋಷ ಆಯಿತು, ದುಷ್ಟರಿಗೆಲ್ಲ ತಪ್ಪು ತಿಳುವಳಿಕೆ ಬರುತ್ತೆ. ಹೀಗೆ ಮಾಡಿದರು ವರಾಹರೂಪಿ ಪರಮಾತ್ಮ ಮತ್ತು ಇವರಿಬ್ಬರು ಕೂಡ ಸೇರಿಕೊಂಡು ಅದಾದ ನಂತರ ಏನು ಮಾಡಿದರು, ಭೋಜನಾರ್ಥಂ ರಮೇಶಸ್ಯ ಶ್ಯಾಮಕಾನ್ನಂ ನಿರಂತರಂ ಸುಮಧು ಪ್ರೇಷ ನಿತ್ಯಂ ತಯಾ ಬಗುಲಯಾಸ. ಆಗ ಸೈಡ್ ಕೊಟ್ಟದ್ದಲ್ಲದೆ ಈ ಶ್ಯಾಮಕಾನ್ನ ಅಂತ ಸಾನೆ ಅಕ್ಕಿಯಿಂದ ಮಾಡಿದ ಅನ್ನ, ಯಾವಾಗಲೂ ಬಕುಲಾದೇವಿ ಹತ್ರ ಕೊಟ್ಟು ಕಳಿಸ್ತಾ ಇದ್ದ. ಯಾಕೆ ಅವರಿಗೆ ಸಾನೆ ಅಕ್ಕಿ ಅಂದರೆ ಆ ವರಾಹ ರೂಪ ದೇವರಿಗೆ ಬಹಳ ಇಷ್ಟ, ತಾನಿಗೆ ಮಾಡಿದ್ದನ್ನು ಅಲ್ಲಿ ಕಳಿಸ್ತಾ ಇದ್ದ ಆ ಬಕುಲಾದೇವಿ ಜೊತೆಗೆ. ಆ ಬಕುಲಾದೇವಿ ಇವರಿಗೆ ಊಟ ಉಪಚಾರ ಮಾಡಲಿಕ್ಕೋಸ್ಕರ ಅಲ್ಲಿ ಅವಳು ಶ್ರೀನಿವಾಸ ದೇವರ ಸನ್ನಿಧಾನದಲ್ಲೇ ಊಟ ಉಪಚಾರ ಮಾಡ್ತಾ ಔಷಧ ಕೊಡ್ತಾ ಕಾಲು ಒತ್ತುತ್ತಾ ಎಲ್ಲ ಸೇವೆ ಮಾಡ್ತಾ ಕೂತ್ಕೊಳ್ಳು. ನೋಡಿ ವಿಚಿತ್ರ ಉಂಟಲ್ವ, ತಾಯಿ ಸೇವೆ ಮಾಡ್ತಾಳೆ, ಅವಳು ನಿಜವಾಗಿ ತಾಯಿ ಆಗಿದ್ಲು ಯಶೋಧ. ಅಲ್ಲಿ ಎರಡು, ಅಲ್ಲಿ ತಾಯಿಯಾಗಿರುವಾಗಲೂ ಆ ಮಗುವಿನ ಸೇವೆ ಮಾಡಿದ್ಲು, ಇಲ್ಲಿಗೆ ತಾಯಿಯಂತೆ ಸಾಕು ತಾಯಿಯಂತೆ ಬಂದವಳು ಅವಳು ಕೂಡ ಈಗ ಏನು ಮಾಡ್ತಾಳೆ, ಶ್ರೀನಾಥ ದೇವರ ಸೇವೆ ಮಾಡ್ತಾ ಕೂತ್ಕೊಂಡ್ಬಿಟ್ಲು ಅಂತ ಹೇಳ್ತಾ ಇದ್ದಾರೆ. ಒಂದು ದಿವಸ ಹೀಗೆ ವ್ಯವಸ್ಥೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಂ, ಮಕ್ಕಳೇ ಬಂದಳು ಭಾನುಕೋಟ ತೇಜನು, ಒಂದು ಕೋಟಿ ಸೂರ್ಯರ ತೇಜಸ್ಸುಳ್ಳಂತಹ ಆ ಪರಮಾತ್ಮ ಕೊನೆಗೆ ಬೇಟೆಯಾಗಲಿಕ್ಕೋಸ್ಕರ ಹೊರಟ. ಕಿರಾತ ರೂಪದಲ್ಲಿ ಮೊಂಡೆ ಬಾಚಿಕೊಂಡ, ಒಳ್ಳೆ ದುಂಡು ಮಲ್ಲಿಗೆ ಮುಡ್ಕೊಂಡ, ಒಳ್ಳೆ ಮುತ್ತಿನ ಹಾರ ಪದಕ ಕೊರಳಿಗೆ ತೊಟ್ಕೊಂಡ, ಹಣೆಗೆ ತಿಲಕ ಇಟ್ಟ, ಕಸ್ತೂರಿ ರಂಗ ಅಂಗುಲಿಗೆ ಉಂಗುರ ಹಾಕ್ಕೊಂಡ, ಶೃಂಗಾರ ಮಾಡಿಕೊಂಡ, 15 ಎಷ್ಟುಂಟು 15 ಅಡಿ 15 ಮೊಳ ಪಟ್ಟೆ ಬಟ್ಟೆ ಉಟ್ಕೊಂಡು 5 ಮೊಳದ್ದು ಉತ್ತರಿಯ ವಸ್ತ್ರ ಹಾಕ್ಕೊಂಡು ಒಳ್ಳೆ ಸೂರ್ಯನ ಸೊಂಟಕ್ಕೆ ಸಿಕ್ಸ್ಕೊಂಡು ಒಳ್ಳೆ ಮುದ್ದು ಮುದ್ದಾಗಿ ಕನ್ನಡಿ ನೋಡ್ತಾ ಏನು ಮಾಡಿದ, ಸೀದಾ ಬೇಟೆಯಾಡಲಿಕ್ಕೆ ಪರಮಾತ್ಮ ಹೊರಟ ಅಂತ ಹೇಳ್ತಾರೆ. ಪೀತಾಂಬರ ಹೊದ್ದನು, ಬಾದು ಕತ್ತಿ ಉಡಿಯಲ್ಲಿ ಸಿಕ್ಕಿ ಜೋಡು ಕಾಲಲ್ಲಿ ಮೆಟ್ಟಿದ, ಬಂಗಾರದ ಪಾದುಕೆಯನ್ನು ಹಾಕ್ಕೊಂಡ್ಬಿಟ್ಟು ಹೊರಟುಬಿಟ್ಟ. ಕರದ ವೀಳ್ಯವನ್ನೇ ಬಿಡಿದು ಕನ್ನಡಿಯ ನೋಡಿದ, ಕೈಯಲ್ಲಿ ವೀಳ್ಯದಲ್ಲಿ ಹಿಡ್ಕೊಂಡ್ಬಿಟ್ಟಿದ ಅಲ್ಲಿಂದ ಮಂಗಲ ಕನ್ನಡಿ ನೋಡಿದ ಕನಕ ಬಂತು. ವಾಯುದೇವರೇ ಸ್ಮರಣೆ ಮಾಡಿದ ತಕ್ಷಣ ವಾಯುದೇವರು ಕುದುರೆ ರೂಪದಲ್ಲಿ ಬಂದಿದ್ದಾರೆ. ಆ ಕುದುರೆಯನ್ನು ಏರಿ ಕಮಲರಾಮನು ಏರಿದ, ಕರಿಯ ಹಿಂದೆ ಹರಿಯುವರರು ಕಾಂತಿಯರೆಲ್ಲ ಕಂಡರು. ಆಗ ಬೇಟೆಯಾಡಲಿಕ್ಕೆ ಹೋದಾಗ ಏನಾಯಿತು, ಅಲ್ಲಿ ಕಾಡಿನಲ್ಲಿ ಬೇಟೆಯಾಡಿದ, ಬೇಟೆಯಾಡಲಿಕ್ಕೆ ಹೋದಾಗ ಎಲ್ಲ ಎಷ್ಟೋ ಗಂಟೆ ಬೇಟೆಯಾದ, ಕೊನೆಗೆ ಯಾರನ್ನು ಬೇಟೆಯಾಡಿದ, ಪದ್ಮಾವತಿಯನ್ನೇ ಬೇಟೆಯಾಡಿದ, ಪದ್ಮಾವತಿಯನ್ನೇ ಬೇಟೆಯಾದ, ಮೃಗವನ್ನು ಬೇಟೆ ಮಾಡಲಿಕ್ಕೆ ಹೋದರೆ ಮೃಗಾಕ್ಷಿಯನ್ನು ಬೇಟೆ ಮಾಡಿದ ಅಂತ ಇಲ್ಲಿ ತಿಳ್ಕೊಳ್ಬೇಕಾದದ್ದು. ಇದೆಲ್ಲ ಭಗವಂತನದ್ದು ಲೀಲೆಗಳು. ಅಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಒಂದು ಆನೆ ಅಂತಂತೆ, ಎಷ್ಟೋ ದೂರ ಆ ಆನೆ
ಹಿಂಬಾಲಿಸ್ಕೊಂಡು ಹೋದ. ಅದಲ್ಲೇ ನಿಂತು ಕೊನೆಗೆ ಸೊಂಡಿಲೆತ್ತಿ ನಮಸ್ಕಾರ ಮಾಡಿ ಅಲ್ಲೇ ಕೆಳಗೆ ಬಿದ್ದುಬಿಡ್ತಂತೆ. ಆ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಪುಷ್ಪವನ್ನು ವಿಶೇಷವಾಗಿ ಅಲ್ಲಿ ಪುತ್ರ ಇಲ್ಲಿ ಏನಾಯ್ತು, ಆವಾಗ ಕರಿಯ ಹಿಂದೆ ಹರಿಯು ಬರಲು ಕಾಂತೆಯರೆಲ್ಲ ಕಂಡರು. ಆಗ ಎಷ್ಟೋ ಸ್ತ್ರೀಯರು ಕನ್ಯೆಯರೆಲ್ಲ ಆ ವನದಲ್ಲಿ ಆ ಪುಷ್ಪವನ್ನು ಸಂಚಯ ಮಾಡಲಿಕ್ಕೋಸ್ಕರ ಬೈಬೇಕು ಅಲ್ಲಿ ಕಂಡು ಭೇಟಿಯಾಗೋ ಸಂದರ್ಭ ಅಲ್ಲಿ ಕತೆ ಹೇಳ್ತಾರೆ. ಸುವೀರ ಅವನಿಗೆ ಸುಧರ್ಮ ಅಂತ, ಅವನ ಕುಲದಲ್ಲಿ ಎಷ್ಟೋ ಅವರಿಗೆ ಇಬ್ಬರು ಮಕ್ಕಳು ಆಕಾಶ ರಾಜ ಅವನ ತೋಂಡಮ ಅಂತ ಒಳ್ಳೆ ಸುಭಿಕ್ಷೆ ಎಲ್ಲ ಇತ್ತು ಅವನ ಧರ್ಮದಲ್ಲಿದ್ದ. ಆ ಸಂದರ್ಭದಲ್ಲಿ ಅವನಿಗೆ ಎಷ್ಟೋ ದಿವಸ ಆಯಿತು ಆಕಾಶ ರಾಜನ ಮಕ್ಕಳೇ ಇಲ್ಲ, ಭಾಳ ಚಿಂತೆಯಿಂದ ಇದ್ದ. ಆವಾಗ ಬೃಹಸ್ಪತ್ಯಾಚಾರ್ಯರು ಬಂದು ವಿಶೇಷವಾಗಿ ಏನು ಮಾಡ್ತಾ ಇದ್ದಾರೆ, ನೀನು ಯಾಗ ಮಾಡು ನಿನಗೆ ಮಕ್ಕಳಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭೂಶುದ್ಧಿಗೋಸ್ಕರ ಯಾಗಕ್ಕೆ ಭೂಶುದ್ಧಿ ಆಗಬೇಕಂತ ನೇಗಿಲಿಂದ ಅವರು ಊಡ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿ ಒಳ್ಳೆ ಪದ್ಮದ ಆ ಪದ್ಮದಲ್ಲಿ ಕಾಣ್ತಾ ಇದ್ದಾಳೆ ವಿಶೇಷವಾಗಿ ಪದ್ಮಾವತಿ. ಆ ಮಗುವನ್ನು ಲಕ್ಷಣಭರಿತವಾದ ಮಗುವನ್ನು ಎತ್ಕೊಂಡಿದ್ದಾನೆ ಅಶರೀರವಾಣ ಆಯ್ತು. ಇವಳು ಸಾಮಾನ್ಯರಲ್ಲ, ಇವನು ಸಾಕಿ ಒಳ್ಳೇದಾಗತ್ತೆ ಇದರಿಂದ ಸಮೃದ್ಧಿ ಆಗತ್ತೆ ಅಂತ ಆಶ್ಚರ್ಯವಾಗಿದೆ. ಮನೆಗೆ ತಂದ ತನ್ನ ಒಡಹುಟ್ಟಿದ ಮಗಳಂತೆ ಅದನ್ನು ಚೆನ್ನಾಗಿ ನೋಡಿಕೊಂಡ. ಅಂತಹ ಪದ್ಮಾವತಿ ಏನಿದ್ದಾಳೆ, ಆ ಪದ್ಮಾವತಿಯೇ ಇಲ್ಲಿಗ ಸಖಿಯರ ಜೊತೆಗೆ ಹೂವನ್ನು ಬೈಬೇಕು ಅಂತ ಆ ಹೂವನ್ನು ಹೂದೋಟಕ್ಕೆ ಬಂದಿದ್ದಾಳೆ. ಅಲ್ಲಿ ಆ ಯಾವ ಪದ್ಮಾವತಿಯನ್ನು ಇವರೆಲ್ಲ ನೋಡಿದ್ದಾರೆ. ಅದೇ ಸಂದರ್ಭದಲ್ಲಿ ನಾರದರು ಬಂದರು. ನಾರದರು ಬಂದು ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾರರು ಕಾಣಿಸಿಕೊಂಡ್ರಂತೆ ಯಾರಿಗೆ, ಪದ್ಮಾವತಿ. ಆ ಎಲ್ಲ ಕನ್ಯೆಯರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅವರು. ಯಾಕೆ ಬಂದರು ಅಂದರೆ, ನಾನು ನಿನಗೆ ಸಾಮುದ್ರಿಕ ಲಕ್ಷಣ ಹೇಳ್ತೇನೆ ನಿನಗೆ ಕೈ ತೋರಿಸು ಅಂತ ಹೇಳಿದ್ದಾರೆ. ಅವಳಿಗೆ ಏನು ಅವ್ರು ನಾರರು ಹೇಗೆ ಬಂದ್ರಂತೆ, ಒಬ್ಬ ವೃದ್ಧ ವೇಷದಲ್ಲಿ ಬಂದ್ರಂತೆ. ಏನು ವೃದ್ಧ ವೇಷದಲ್ಲಿ ಬಂದಿದ್ದಾರೆ, ಜಟೆಯನ್ನು ತೊಟ್ಟಿದ್ದಾರೆ, ಮೈಯೆಲ್ಲ ಧೂಳು, ಕರ್ಪೂರ ಸದೃಶವಾದ ಅವರ ಕಾಂತಿ, ಬೆಳ್ಳಗಿದ್ದಾರೆ. ಅವ್ರು ಬಂದು ನೋಡಿದ ತಕ್ಷಣ ಆಶ್ಚರ್ಯ ಆಯಿತು. ಇಲ್ಲಿ ಅವರಿಗೆ ಪದ್ಮಾವತಿ ಹೇಳ್ತಾರೆ, ಚತುರ ವಿಷ 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 ಕಾತರ ಗಾಬರಿಯಾಗಿ ಭಯಂಕರವಾಗಿರ್ತಕ್ಕಂಥ ಇವನು ಯಾರು ನೋಡ್ರಿ, ಒಂದು ವಿಚಾರಿಸ್ರಿ ಅಂತ ಅವಳು ಕೇಳಿದಾಗ, ಕೋಸಿ ವಿಪ್ರ ನೀನು ಯಾರಪ್ಪ, ಯಾಕೆ ಬಂದು ಇಲ್ಲಿಗೆ, ವಾಕ್ಯಂ ತಾಸಾಂ ಸಮಾಕರಣ್ಯ ಹೇಳ್ತಾ ಇದ್ರೆ ನಾರದರು, ನಾನು ನಿಮ್ಮ ಕುಲಗುರು, ನಾನು ನಿಮ್ಮೆಲ್ಲರ ಕುಲಗುರು, ನೀವು ಹತ್ತ ತೋರಿಸ್ರಿ ಲಕ್ಷಣ ಹೇಳ್ತೇನೆ. ಆಗ ಉವಾಚ ಲಜ್ಜಯ ದೇವಿ ಕಿಂ ವದಿಷ್ಯತಿ ಹೇದ್ವಿದ, ನೀನು ಏನು ಹೇಳ್ತಾ ಇದ್ದಿ, ವಿದ್ಯುತ್ವಂ ಪಿತೃತುಲ್ಯಂ, ನಿನಗೆ ಸಂಕೋಚ ಬೇಡ, ನಾಚಿಕೆಯಿಂದ ಏನು ಹೇಳ್ತಾ ಇದ್ದಾರೆ, ಕಿಂ ವದಿಷ್ಯತಿ ಅಂತ ನಾಚಿಕೆ ಯಾಕೆ ಮಾಡ್ಕೊಳ್ತಿ ಪದ್ಮಾವತಿ, ನಾನು ನಿನಗೆ ತಂದೆಯ ಸ್ಥಾನದಲ್ಲಿದ್ದೇನೆ, ನನ್ನ ಮನಸ್ಸು ನಿರ್ಮಲ, ನಾನು ಕುಲಗುರು ಬೇರೆ, ನನ್ನಲ್ಲಿ ಏನು ಸಂಕೋಚ ಯಾಕೆ, ಕೈ ತೋರಿಸು. ಅವಳು ಕೈ ತೋರಿಸಿದ್ದಾಳೆ. ಆಗ ಭಾವಿ ಶುಭಂ ಶೋತಂ ನಿಜ ಲಕ್ಷಣ ರಕ್ಷಿತಂ, ಮುಂದೆ ಏನಾಗತ್ತೆ, ಅವಳ ಎಲ್ಲ ಕೈ ನೋಡಿದ್ದಾನೆ, ಲಕ್ಷಣ ಸಾಮುದ್ರಿಕ ಲಕ್ಷಣ ಇದೆ ಅದನ್ನೆಲ್ಲ ನೋಡಿ ಹೇಳ್ತಾ ಇದ್ದಾಳೆ. ಹಸನ್ ವಿಧನೋ ವಿಧಿತನೋದ್ಭವ, ಆಗ ಅದನ್ನು ನೋಡಿ ಎಲ್ಲ ಹೇಳ್ತಾಳೆ. ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ, ನಿನಗೆ ಮೂರು ಲೋಕದ ಒಡೆಯನಾದ ನಾರಾಯಣನೇ ನಿನಗೆ ನಿಜವಾಗಿಯೂ ಕೂಡ ಪತಿಯಾಗ್ತಾನೆ ಅಂತ ಲಕ್ಷಣ ಕಾಣ್ತಾನೆ. ಪಾಣಿ ಪದ್ಮದಲೋಪಿದೆ, ನಿನ್ನ ಕೈಯಲ್ಲಿ ಆ ಪದ್ಮದಲದ ಚಿಹ್ನೆ ಕಾಣ್ತಾ ಇದೆ. ಯೋ ಕಾಲಿನಲ್ಲಿ ಸ್ವಸ್ತಿಕ, ಆತನ ಸ್ವಸ್ತಿಕ ಚಿಹ್ನೆ ಕಾಲಿನಲ್ಲಿ ಕಾಣ್ತಾ ಇದೆ, ಇದೆಲ್ಲ ಒಳ್ಳೆ ಲಕ್ಷಣಗಳು. ಮುಖ ಚಂದ್ರನಂತೆ ಇದೆ, ಕಣ್ಣು ಕಮಲದ ಮೊಗ್ಗಿನಂತೆ ಇದೆ. ಅಯ್ಯೋ ನಿನ್ನ ಮೂಗಿದೆಯಲ್ಲ, ಅದು ಎಳ್ಳಿನ ಪುಷ್ಪದಂತೆ ಇದೆ. ನಾನು ಎಳ್ಳಿನ ಪುಷ್ಪ ಹೇಗಿದೆ ಗೊತ್ತಿಲ್ಲ, ನೋಡಬೇಕು, ನೋಡ್ಕೊಂಡು ಬನ್ನಿ ಬೇಗ, ಒಂದು ಫೋಟೋ ತಗೊಂಡು ಬನ್ನಿ. ಎಳ್ಳಿನ ಪುಷ್ಪ ಹೇಗಿದೆ ನನಗೆ ಗೊತ್ತಿಲ್ಲ. ಎಳ್ಳಿನ ಎಳ್ಳು ಎಲ್ಲಿ ಬೆಳೀತದೆ ನೋಡ್ರಿ, ಎಳ್ಳಿನ ಪುಷ್ಪದಂತೆ ಮೂಗಿದೆ ಅಂತ ಹೇಳ್ತಾರೆ, ಅದು ಚೆನ್ನಾಗಿದೆ ಅಂತ ಅರ್ಥ. ಹಾಗೆ ಮತ್ತೆ ಅಬ್ಬ ನಿನ್ನ ಕಪೋಲ ಕನ್ನಡಿ ಹಾಗೆ ಅಷ್ಟು ಸ್ವಚ್ಛ, ಕಪೋಲ ನೋಡಿದ್ರೆ ಸಾಕು ಮುಖ ಕಾಣುತ್ತೆ, ಅಷ್ಟು ಸ್ವಚ್ಛ ಇದೆ ಎರಡು ಕಪೋಲಗಳು ಅಂತ ಹೇಳ್ತಾ ಇದ್ದಾರಂತೆ. ಭ್ರುವ ಅಬ್ಬ ಉಪ್ಪು
ಬಿಲ್ಲಿನಂತೆ ಇದೆಪ್ಪ ಹುಬ್ಬು ಎಲು. ಮತ್ತೆ ಆಶ್ಯಂ ಕರ್ಪೂರ ಪಾತ್ರ, ಕರ್ಪೂರದಂತೆ ಬೆಳ್ಳಗಾಗಿದೆ. ಹೇಗಿದೆ? ಹೌದಾ? ದಾಳಿಂಬದ ಬೀಜದ ಹಲ್ಲೆಲ್ಲ ಒಂದು ಸೆಟ್ ಅಂತ, ಸಮಾನವಾದ ಸೆಟ್. ದಾಳಿಂಬ ಬೀಜ ಹೇಗೋ ಹಾಗೆ ಹಲ್ಲಿದೆ ಅಂತ, ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಒಂದು ದೊಡ್ಡದು, ಒಂದು ಚಿಕ್ಕದಿಲ್ಲ, ಒಂದೇ ರೀತಿಯಾಗಿರುತ್ತೆ. ದಾಳಿಂಬದ ಬೀಜ ಹಾಗೆ ಆ ಕೆಂಪಿದೆ ಅಂತ ಅರ್ಥ ಅಲ್ಲ. ಮತ್ತೆ ಅದು ಸಮಾನ ಆಕಾರದಲ್ಲಿದೆ. ಇಷ್ಟಲ್ಲೇ ತಾತ್ಪರ್ಯ. ಮತ್ತೆ ಬೀಳಿದಲ್ಲೇ ಹಾಕ್ಕೊಂಡು ಹಲ್ಲು ಬ್ರಷ್ ಮಾಡ್ದೇನೆ ಅನ್ನೋ ಕೆಂಪಿದನ್ನು ಹಾಕಿ ತಿಳ್ಕೊಳ್ಬಾರ್ದು. ಮತ್ತೆ ಅದರಂ ರಕ್ತಪದ್ಮಾದ, ರಕ್ತಪದ್ಮದಂತೆ ಕೆಳತುಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಳತುಟಿ ರಕ್ತಪದ್ಮದಂತೆ ಇದೆ ಅಂತ. ಜಿಫ್ವಾ ಮೃದುತರ, ಮೆತ್ತಿಗೆ ಬಹಳ ಕೋಮಲ ಅಂದರೆ ನಾಲಿಗೆ ಅಂದರೆ ನಾಲಿಗೆ ಅಲ್ಲಿ ನಾಲಿಗೆಯಲ್ಲಿರೋ ಮಾತು ಬಹಳ ಕೋಮಲ, ಕಠಿಣ ಮಾತಾಡೋದಿಲ್ಲ ಅಂತ ಅರ್ಥ ಒಳಗೆ ನಿಂತು. ಮತ್ತೆ ಅರಾಲಕ ಅರ ಅಲಕ ಸಂಬದ್ಧ ಶ್ಯಾಮಲ ಇತಿ ವೇಣಿಕ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗುಂಗುರು ಕುದುರಿನಿಂದ ಒಳ್ಳೆ ಕೂಡಿದ ಉದ್ದದ ಕಪ್ಪಾದ ಹೆರಳು, ಅಂದರೆ ಅದನ್ನು ಸೂಡಿ ಅಂತ ಹೇಳ್ತಾರೆ, ಅದು ಶೋಭಿಸ್ತಾ ಇದೆ. ಇಷ್ಟೆಲ್ಲ ಚೆನ್ನಾಗಿ ಹೇಳಿ ಷಷ್ಕಲಿ ಸಮೇ ಶ್ರೋತ್ರೇ ಅಂತ ಹೇಳ್ತಾರೆ. ಚಕ್ಕುಲಿ ಅಂತೆ ಮನೋಹರ, ಚಕ್ಕುಲಿ ರಿಂಗ್ ರಿಂಗ್ ಇರಬೇಕಲ್ಲ ಈ ಕಿವಿಯಲ್ಲಿ, ಹೀಗೆ ರಿಂಗ್ ಜಾಸ್ತಿ ಸುರುಳಿ ಕಿವಿ, ಕರ್ಣ ಷಷ್ಕುಲಿ ಅಂತ ಹೇಳ್ತಾರೆ. ಅದು ಇರಬೇಕು, ಅದು ಇರುವುದೇ ಇಲ್ಲ ಕೆಲವರು, ಹೀಗಿರಬೇಕು. ಇಷ್ಟೆಲ್ಲ ಚೆನ್ನಾಗಿ ಹೇಳಿ ಕೊನೆಗೆ ಉದರಂ ಕದಲಿ ಪರ್ಣ ಸದೃಶಂ, ಹೇ ಹೊಟ್ಟೆ ಇದು ಉಬ್ಲೇ ಇಲ್ಲ, ಬಾಳೆ ಎಲೆ ಹಾಗಿದೆ. ಯಾಕೆ ಬಾಳೆ ಎಲೆ ಉಪಮೆ ಯಾಕೆ ಕೊಟ್ಟದ್ದು ಹೇಳಿ ಹೇಳಿ ಸ್ವಲ್ಪ ಯಾರು? ಬಾಳೆ ಎಲೆಯಂತೆ ಇದೆ ಯಾಕೆ ಹೇಳಿದ್ದೀನಿ ಹೇಳಿ, ಯಾರು ತಲೆ ಓಡಿಸಿ ಹೇಳಬೇಕು? ಆ ಎಳ್ಳಿಗಿದೆ ಗೆರೆ ಇರೋದು, ಹಾಗೆ ಹೊಟ್ಟೆಯಲ್ಲಿ ಗೆರೆ ಇರೋದು ಅಂದರೆ ಅದು ನಾವು ಹಾಕ್ಕೊಟ್ರೆ ಅವಲಕ್ಷಣ, ದೇವರು ಹಾಕಿ ಕಳಿಸಿದ್ರೆ ಸಲಕ್ಷಣ. ಹೀಗೆ ಮೂರಟ್ಟು ಇಲ್ಲಿರ್ಬೇಕಂತೆ, ತಮಾಷೆ ಇರಬೇಕು ಇಲ್ಲಿ, ಇಲ್ಲಿರ್ಬೇಕು ಗೆರೆ, ನಾವು ಹಾಕ್ಕೊಡ್ಬಾರ್ದು ದೇವರೇ ಹಾಕಿ ಕಳಿಸ್ತೀವಿ. ಹಾಗಿದೆ. ಮತ್ತೆ ಆಳವಾದಂತಹ ನಾಭಿ, ಅದು ಹೊಕ್ಕಳು ಬಹಳ ಆಳ ಇರಬೇಕು. ಏನ್ರಿ ಸೊಂಟ ಹೇಗಿದೆ? ಅದನ್ನು ಒಳ್ಳೆ ಚೆನ್ನಾಗಿ ಹೇಳಿ. ಸೊಂಟ ಎಂದು ಹೇಗೆಂದ್ರೆ ಸಿಂಹದ ಸೊಂಟ ಹೇಗಿದೆ ಹಾಗೆ, ಸಿಂಹದ ಸೊಂಟ ಸ್ಥೂಲವಾಗಿದೆ. ಮತ್ತೆಲ್ಲ ಇದು ಮೈ ಈ ಸಿಂಹದ ಸೊಂಟದಂತೆ ಸ್ಥೂಲವಾದ ಸೊಂಟ, ಅದು ಸ್ತ್ರೀಯರಿಗಿರಬೇಕು, ಗಂಡಸರಿಗೆಲ್ಲ ಸ್ತ್ರೀಯರ ಲಕ್ಷಣ ಅಂತಿದೆ ಹಾಗಿದೆ ಅಂತ. ಇಷ್ಟೆಲ್ಲ ಜೋರಾಗಿ ಒಳ್ಳೆ ಲಕ್ಷಣ ಇದೆ ನಿನಗೆ ಅಂದ, ನಿನಗೆ ಒಳ್ಳೇದಾಗತ್ತೆ ರಮ್, ಇಷ್ಟೆಲ್ಲ ಚೆನ್ನಾಗಿ ಹೇಳಿ ಪೃಷ್ಟಂತೆ ವೇದ ವೇದಿವದ್ ಭಾತಿ, ನಿನ್ನ ಬೆನ್ನು ಯಜ್ಞದ ವೇದಿಕೆಯಂತೆ ಕಾಣ್ತಾ ಇದೆ. ಇಷ್ಟೆಲ್ಲ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ನಿನ್ನ ಗಮನ ಆನೆ ಗಜರಾಜದಂತೆ ಮಂದ ಮಂದವಾದ ಗಮನ ನಿಂದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನೀನು ಪೂರ್ವಾಜಿತ ಪುಣ್ಯದಿಂದ ನಿನಗೆಲ್ಲವೂ ಒಳ್ಳೆಯದಾಗತ್ತೆ ಅಂಥೇಳಿ ನಾರದ ಅಂತರ್ಧಾನವನ್ನು ಹೊಂದಿದ್ದಾನೆ. ಈ ರೀತಿಯಾಗಿ ಋಷಿ ಆ ವಿಶಿಷ್ಟವಾದ ರೀತಿಯಲ್ಲಿ ಪದ್ಮಾವತಿ ಬಹಳ ದೊಡ್ಡ ಮಹಾನುಭಾವಳು ಅಂತ ವರ್ಣಿಸ್ತಾ ಇದ್ದಾರೆ. ಅದಾದ ಮೇಲೆ ಅಂಥ ಪದ್ಮಾವತಿ ಅಲ್ಲಿ ಹೂ ಕೊಯ್ಲಿಕ್ಕೋಸ್ಕರ ಬಂದವಳು ಕಂಡ್ಲು. ಆಗ ನಾರೆಯರ ಕೂಡೆ ಕೂಡಿಕೊಂಡು ವನದ ಪುಷ್ಪಕ್ಕೆ ಬಂದಳು. ಧೀರ ನಾರದರು ಕಂಡು ಶ್ರೀನಿವಾಸಿಗೆ ಸ್ತ್ರೀಯರೆಂದರು, ಏನು ಕಾರಣ ಬರುವುದು ದೂರ ಹೋಗು, ನಾವೆಲ್ಲ ಹೆಂಗಸರಿದ್ದೆ ನಿನಗೇನು ಗೆಲ್ಸಿದ್ರು ಇದು ಕೆಲಸ ಅಂತ ದೂರ ಹೋಗು ಅಂತ ಹೇಳಿದಾಗ, ನಾರಿ ಇರುವ ಸ್ಥಳದಲ್ಲಿ ಕಾರ್ಯ ಉಂಟೆಂದು, ನಾವು ಸ್ತ್ರೀಯರಿರುವ ಸ್ಥಳದಲ್ಲೇ ನನಗೆ ಕಾರ್ಯ ಇರುವುದು, ಎಷ್ಟು ಹೇಳಿದರೂ ಕೇಳಲಿಲ್ಲ. ಆಗ ಕುದುರೆ ಬಿಟ್ಟನು, ಅವರ ಮೇಲೆ ಕುದುರೆ ಬಿಟ್ಟ. ಆಗ ನಾರಿಯರೆಲ್ಲ ಸೇರಿ ಆ ಕುದುರೆಗೆ ಕಲ್ಲಿನ ಮಳೆಯನ್ನೇ ಸುರಿದು ಬಿಟ್ಟು ಕುದುರೆ ಅದರಿಂದಾಗಿ ಏನಾಯಿತು, ಸತ್ತು ಕೆಳಗೆ ಬಿದ್ದಿತು. ವೈಕಲ್ ಪ್ರಾಬ್ಲಮ್, ಏನಿದು ಕುದುರೆ ಸತ್ತು ಬಿತ್ತು, ಬಾಯಿದವರು ಸತ್ರ ಅಂತ ಅರ್ಥ ಆಗ, ಬಾಯಿದರೆ ಕುದುರೆ ಕುದುರೆ ಬಂದದ್ದು ಏನಿದ, ಅದರ ಒಳಗಿನ ಅರ್ಥ ಏನು ಇಲ್ಲ, ಸುಮ್ಮನೆ ಎಷ್ಟು ದಿವಸ ಕೇಳ್ತಾ ಇರ್ತೇವೆ ಅದನ್ನ, ಇನ್ನೇನು ಕುದುರೆ ಸತ್ರದ ವಾಯುದೇವರ ಸತ್ರ, ಇಷ್ಟೇ ಅರ್ಥ ತಿಳ್ಕೊಳ್ಬೇಕು.
ಇಲ್ಲಿ ತಾರತಮ್ಯ ತಿಳ್ಕೊಳ್ಳೋದು ಮುಖ್ಯ. ಯಾಕೆ ಅಂದ್ರೆ ಹೇಳಿದ್ರೆ ಇಲ್ಲಿ ನೋಡಿ, ಪರಮಾತ್ಮ ಸರ್ವೋತ್ತಮ, ಪರಮಾತ್ಮ ಸರ್ವೋತ್ತಮನಾದವನು ಪರಮಾತ್ಮ. ಆ ಹಸು ಪರಮಾತ್ಮನ ವಿಶೇಷವಾದಂಥ ಕ್ಷೀರಾಭಿಷೇಕ ಮಾಡ್ತಾ ಇದೆ ಹಸು. ಆ ಹಸುವನ್ನು ಓನರ್ಶಿಪ್ ಯಾರಿಗಿದೆ? ಆ ಹಸುವಿನ ಓನರ್ಶಿಪ್ ಯಾರಿಗಿದೆ? ಯಾರಿಗಿರೋದು ಹೇಳ? ಹಸುವಿನ ಓನರ್ಶಿಪ್ ಯಾರಿಗಿದ್ದದ್ದು? ಯಾರು ಮಾಡಿದ್ದು? ಗೋಪಾಲಿ ಗೊಲ್ಲತಿ ಮಾಡಿದ್ದು. ಗೊಲ್ಲತಿ ಲಕ್ಷ್ಮೀದೇವಿ. ಓನರ್ಶಿಪ್ ಇರೋದು ಯಾರಿಗೆ? ಕರು ಯಾರು? ಹಸು ಯಾರು? ಹಾಲು ಕರೆದದ್ದು ಯಾರಿಗೆ? ಅಭಿಷೇಕ ಮಾಡಿದ್ದು ಅಂತ ಪರಮಾತ್ಮನ ಅಭಿಷೇಕ ಮಾಡ್ತಾ ಹಾಲಿನ ಓನರ್ ಶಿ ಗೋವಿನ ಓನರ್ಶಿಪ್ ಇರುವುದು ಯಾರಿಗೆ? ಲಕ್ಷ್ಮಿ. ಅದರಿಂದ ಪೂಜಿತನಾದವನು ಯಾರು? ಅವನ ಹೀರೋ. ಆ ಅಭಿಷೇಕಕ್ಕೆ ಅಭಿಷೇಕ ಮಾಡತಕ್ಕಂತಹ ಹಸುವಿನ ಓನರ್ಶಿಪ್ ಒಡತಿಯಾದವಳು ಯಾರು? ಎರಡನೇ ನಂಬರ್. ಮೂರನೇ ನಂಬರ್ಗೆ ಸಾಕ್ಷಾತ್ತಾಗಿ ಅಭಿಷೇಕ ಮಾಡಿದ ಹಸುವಿನ. ನಾಲ್ಕನೇ ನಂಬರ್. ಇದೆಲ್ಲ ತಾರತಮ್ಯ ಗೊತ್ತಾಗ್ತದೆ. ತಾರತಮ್ಯದಿಂದ ದೇವರನ್ನು ಹರಿಸಲು ಉತ್ತಮವನ್ನು ತಿಳ್ಕೊಳ್ಬೇಕು ಅಂತಿರೋದು ಕತೆ. ಅದಕ್ಕೆ ಎಲ್ಲರೂ ಮಹಿದಾಸ ಅಂತ ಈ ಎಲ್ಲ ಎಷ್ಟು ಹೇಳಿದ್ರು ಪಕ್ಕ ಎಷ್ಟು ಸತಿ ಶ್ರೀನಿವಾಸ ಕಲ್ಯಾಣ ಹೇಳ್ತಾ ಇದ್ದೇವೆ. ಒಂದು ಸುತ್ತು ಒಳಗೆ ಹೋಗೋದಿಲ್ಲ, ಕತೆ ಕೇಳಬೇಕು ಅಂತ. ಏನು ತತ್ವ ಅದನ್ನು ತಿಳ್ಕೊಳ್ಬೇಕೆಂಬ ಅದು ನಮಗೆ ಬೇಕು ಮುಖ್ಯವಾಗಿ. ಅಲ್ಲಿ ಮಹಿದಾಸತ್ವ ಗೊತ್ತಾಗ್ತಾ ಇದೆ. ಮಹಾತ್ಮನಾದ ಎಲ್ಲ ದೇವತೆಗಳು ಭಗವಂತನಿಗೆ ದಾಸರಾದರು, ಅದನ್ನು ತಿಳ್ಕೊಳ್ಳೋದು ಮುಖ್ಯ ಅಲ್ಲಿ. ಅದಕ್ಕೆ ಮದುವೆ ನೆಪದಲ್ಲಿ ಎಲ್ಲರೂ ದಾಸರಾಗಿ ಕೆಲಸ ಮಾಡಿದರು, ಲಕ್ಷ್ಮಿಯಿಂದ ಆರಂಭಿಸಿ ಎಲ್ಲರೂ ಕೂಡ. ಅದು ಮುಖ್ಯ ಬೇಕು. ಸುಮ್ಮನೆ ಕತೆ ಕೇಳ್ತಾ ಕೂತ್ಕೊಂಡು ಏನು ತತ್ವ ತಿಳ್ಕೊಳ್ಳಿಲ್ಲದೆ ಇದು ಸ್ವಾರಸ್ಯಲ್ಲ. ಅದಕ್ಕೆ ಅಲ್ಲಿ ಏನಾಯಿತು ಅಂದರೆ, ಪದ್ಮಾವತಿ ಹೊಡೆದು ಅದು ಸತ್ವಿತ್ತು ಅಂದರೆ ಏನು? ಪದ್ಮಾವತಿ ಅಂದರೆ ಲಕ್ಷ್ಮೀ. ಲಕ್ಷ್ಮಿಯೂ ಕೂಡ ಪ್ರಳಯ ಕಾಲದಲ್ಲಿ ಯಾರನ್ನು ಕಬಳಿಸಿಬಿಡ್ತಾಳೆ? ವಾಯುದೇವರನ್ನು ಕಬಳಿಸಿಬಿಡ್ತಾಳೆ. ಅವಳು ಬಲಿಯಾಗ್ತಾಳೆ, ಅವರು ವಾಯುದೇವರು ಬಲಿಯಾಗ್ತಾರೆ ಪ್ರಕೃತಿಗೆ ಎಂಬುದು ಒಳಗಿನ ಸಿದ್ಧಾಂತ. ಅದನ್ನು ತೋರಿಸ್ಲಿಕ್ಕೋಸ್ಕರ ಹಸು ಅದು ಕುದುರೆ ಕೆಳಗೆ ಬಿತ್ತು ಅಂತ ಹೇಳಿದ್ದು. ಆದರೆ ಆಗ ಎಲ್ಲ ಇವನಿಗೆ ವೈಕಲ್ಯ ಇಲ್ಲ ಕಡೆಗೆ. ಪಾಪ ಕೇಶ ಬಿಚ್ಚಾಕೊಂಡು ಬೇಸರದಿಂದ ಯಾಕೆ ಪದ್ಮಾವತಿ ಸಿಗಲೇ ಇಲ್ಲಲ್ಲ, ಹೋಗಂತ ದಬ್ಬಾಳ್ಕೊಂಡು ಕೆಲಸೇ ಬಿಟ್ಟು, ಇವನಿಗೇನು ಕೆಲಸ ಇಲ್ಲ ಹೋಗು ಅಂತ. ಅವನು ಹೇಳ್ಕೊಂಡ ಬೇಸರ ಆಯಿತು. ಬೇಸರದ ಕೇಶ ಬಿಚ್ಚಾಕೊಂಡು ಸೀದ ಅಲಂಕಾರ ಮಾಡ್ಕೊಂಡು ಬಂದವನೆಲ್ಲ ಈಗ ಶೇಷಗಿರಿಯನ್ನು ಸೇರಿಬಿಟ್ಟ. ಅವಳು ಇದ್ದಾಳೆ, ಸಾವಯಕ್ಕೆ ಅನ್ನ ಪರಮಾನ್ನ ಮಾಡಿ ತಂದಳು ಅವಳು. ಇದಕ್ಕೋಸ್ಕರವೇ ಬೇಡ ಅಂತ ಹೇಳಿಬಿಟ್ಟ, ಅಮ್ಮ ಅನ್ನ ಬೇಡ ಅಂತ. ಯಾಕೆ ಬೇಡ? ಅಯ್ಯೋ ನನ್ನ ಮಗನೇ ನನಗೆ ವಿರೋಧ ಮಾಡಿದಂತ ನನಗೆ ತುಂಬ ಬೇಸರ. ಯಾಕೆ? ಏನಾಯಿತು ನೋಡಿ. ಆ ಪದ್ಮಾವತಿಯಂತಹ ಇರತಕ್ಕಂತಹ ಒಳ್ಳೆ ಸುಂದರ ಅವಳನ್ನು ಅವಳು ಹುಟ್ಟಿ ಅವತಾರ ಮಾಡಿದರೂ ಕೂಡ ನನಗೆ ಅವನನ್ನು ಪಡೆಯುವ ಭಾಗ್ಯವಿಲ್ಲ. ಈ ವಿಧಿ ಇದ್ದಾನಲ್ಲ ಎಲ್ಲ ಧ್ವಂಸಿಬಿಟ್ಟ. ಅವನು ಕುರುಡು, ಅವನು ವಿವೇಕ ದೃಷ್ಟಿಯೇ ಇಲ್ಲ. ಆ ಮಗನೇ ನನಗೆ ವಿರೋಧ ಮಾಡಿದ. ಅಂಥ ಒಳ್ಳೆ ಸುಂದರ ಹುಡುಗಿ ನನಗೆ ಸಿಕ್ಕದಂತೆ ಮಾಡಿಬಿಟ್ಟ. ಅವನು ವಿಧಿ ನನ್ನ ಮಗ ವಿರೋಧ ಮಾಡಿದ. ಇದು ವಿಧಿ ಲಿಖಿತ ಅಂತ ಹೇಳ್ತಾರಲ್ಲ, ಅವನೇ ವಿರೋಧ ಮಾಡಬೇಕು ನನಗೆ ಅಂತ ಈಗ ಬೇಸರದಿಂದ ಇದ್ದಾಗ, ಅಮ್ಮ ಅನ್ನ ಎನ್ನ ಮಗನೇ ವೈರಿ ಕಣ್ಣು ಕಾಣದ ಬ್ರಹ್ಮನೇಕೆ ಎನ್ನ ನಿರ್ಮಾಣ ಮಾಡಿದ? ಆ ಪದ್ಮಾವತಿ ಸಿಕ್ಕಿಲ್ಲ, ವಿವೇಕ ದೃಷ್ಟಿ ಇಲ್ಲ ಅವನಿಗೆ, ನಾನು ಯಾಕೆ ನಿರ್ಮಾಣ ಮಾಡಬೇಕಿತ್ತಿವನು? ಅದಕ್ಕೆ ಈ ರೀತಿ ಹೇಳ್ತಾ, ಯಾವ ದೇಶ ಯಾವ ಆಳಾಕೆ ಏನು ಹೇಳು, ಏನಪ್ಪ ಯಾರು ಬೇಕೋ ನಿನಗೆ, ನಾನೆಲ್ಲ ಅದನ್ನು ವ್ಯವಸ್ಥೆ ಮಾಡ್ತೇನೆ ಹೇಳು, ಯಾವ ದೇಶದಲ್ಲಿ ಏನಾಯಿತು ಎಂಥ ಸಮಾಚಾರ ಹೇಳು ಅಂತ ಅವಳೆಲ್ಲ ಕೇಳಿದಾಗ, ರಾಮಾವತಾರ ಕನ್ನಿಕೆಯಾಗಿ ಪುಟ್ಟಿದಳು, ನೀನು ಹೋಗಿ ನನಗೆ ಲಗ್ನ ಮಾಡಿಸೆಂದು ನುಡಿದ. ವೇದವತಿ ರಾಮಾವತಾರದಲ್ಲಿ ಹುಟ್ಟಿದ್ದಾಳೆ. ಆ ವೇದವತಿ ಎಂಬವಳೇ ಸೀತೆ ಹೇಳೋದು, ನೋಡೋ ನಿಜವಾಗಿಯೂ ಕೂಡ ನನ್ನ ನಿಮಿತ್ತವಾಗಿ ಆ ಅಲ್ಲಿ ಇದ್ದು ದುಃಖಪಟ್ಟವಳು ಆ ಪ್ರತಿಮೆಯಲ್ಲಿ ಇವಳು ವೇದವತಿ, ಇವಳು ನೀನು ಮದುವೆ ಆಗಬೇಕು ಅಂತ ಕೇಳ್ಕೊಂಡ್ಲಂತೆ. ಅದಕ್ಕೆ ರಾಮದೇವರು ಹೇಳಿದರು, ನನಗೆ ಏಕಪತ್ನಿ ಅಂತ. ವೆಂಕಟೇಶ್ವರನಾಗಿ ಬಂದಾಗ ನಾನು ಸ್ಪೆಷಲ್ ಆಗಿ ಒಂದು ಮದುವೆ ಆಗಲಿಕ್ಕೋಸ್ಕರ ಇವತ್ತ ವೆಂಕಟೇಶ್ವರ ಮಾತಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದ.
ಹಾಗಾಗಿ ನಾನು ಮಾತು ಕೊಟ್ಟಿದ್ದೇನೆ ಸೀತೆಗೆ, ಅದರ ಪ್ರಕಾರ ಅವಳು ಹುಟ್ಟಿದ್ದಾಳೆ ಪದ್ಮಾವತಿ, ಅವಳನ್ನು ನಾನು ಮದುವೆ ಆಗ್ಬಿಟ್ಟೆ ಇಷ್ಟು ಅಂತ ಇರ್ತೇನೆ. ಹಾಗೆ ನನಗೆ ಲಗ್ನ ಮಾಡಿಸು ನೀನು ಹೋಗಿ. ಅದು ಎಲ್ಲಿರೋದವಳು? ನಾರಾಯಣಪುರ ಅಲ್ವಾ? ನಾರಾಯಣಪುರದಲ್ಲಿ ಹೋಗಿ ಮಾಡಬೇಕು ಲಗ್ನ, ಕುದುರಿಸ್ಕೊಂಡು ಬರಬೇಕೀಗ ಸಂಬಂಧವನ್ನು. ಅದಕ್ಕೆ ಹೋಗು ಅಂತ ಕಳಿಸಿದರು ಅಂತ ಹೇಳ್ತಾ ಇದ್ದಾರೆ. ಹೆಣ್ಣು ಕುದುರೆ ಹತ್ಕೊಂಡು ಹೋಗಿಬಿಟ್ಲಂತೆ ಅವಳು ಆ ಕುಕುಳಾದಿ, ಹೆಣ್ಣು ಕುದುರೆ ಹತ್ಕೊಂಡು ನಾರಾಯಣಪುರಕ್ಕೆ ಹೋಗಿದ್ದಾಳೆ. ಅಲ್ಲಿ ಮುಂದೆ ಏನಾಯಿತು?